ಶ್ರೀನಿವಾಸನ್ ಅವರೇ, ನೀವು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಸೇರೋದಕ್ಕೆ ಏನೆಲ್ಲ ಕಾರಣ ಆಯಿತು ಅನ್ನೋದ್ರವರೆಗೂ ಹೇಳಿದ್ರಿ. ಈಗ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಿಮ್ಮ ಜರ್ನಿ ಹೇಗಿತ್ತು? ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಸೀತಾರಾಮ್ ಕಾರಂತು, ಜಯರಾಮ್ ಗಂಗಟ್ಕರು ಮತ್ತು ಸಂಪತ್ ಕುಮಾರ್ ಇವತ್ತು ಇಡೀ ಸೌತ್ ಇಂಡಿಯಾದಲ್ಲಿ ದೊಡ್ಡ ಆರ್ಟಿಸ್ಟ್ ಆಗಿದ್ದಾನೆ. ಸೊ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಎಲ್ಲ ಚಿತ್ರಗಳಲ್ಲೂ ಮಾಡ್ತಾ ಇದ್ದಾನೆ. ಸೊ ಅವನು, ನಾನು, ಸೀತಾರಾಮ್ ಕಾರಂತು, ಜಯರಾಮ್ ಗಂಗಟ್ಕರ್ ಯಾರಪ್ಪ ಅಂತಂದರೆ, ಮೋಹನ್ ಜಿಂಪೆಟ್ಸ್ ಅಂತ ಒಂದು ಆರ್ಕೆಸ್ಟ್ರಾ ಟೀಮ್ ಇತ್ತು, ಅದರಲ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಆಗಿ ಇದ್ದ. ಈಗ ಆ ವ್ಯಕ್ತಿ ಇಲ್ಲ ಈಗ. ಸೊ ಈಗ ನಾವು ಒಂದು 10 ಜನ ಹಾಗೆ ಸೇರಿದ್ವಿ. ಅವಾಗೆಲ್ಲ ನಮಗೆ ಡೇ ಬ್ಯಾಚ್, ಬೆಳಗ್ಗೆ 10 ರಿಂದ ಸಾಯಂಕಾಲ 5 ಗಂಟೆ ತನಕ ಇನ್ಸ್ಟಿಟ್ಯೂಟ್ ಕ್ಲಾಸ್. ನಮಗೆ ಹೈಸ್ಕೂಲ್ ಕಾಲೇಜ್ ಥರ ಇತ್ತು. ಈಗ ಬಿಡಿ, ಈಗ ಬೆಳಿಗ್ಗೆ 8ರಿಂದ 10 ಗಂಟೆ, ಸಂಜೆ 6ರಿಂದ 8 ಗಂಟೆ ಆ ಥರ ಮಾಡ್ತಾರೆ. ಯಾಕಂದರೆ ಅದು ಪಾರ್ಟ್ ಟೈಮ್ ಥರ ಮಾಡಿದ್ದಾರೆ. ಸೊ ಅವಾಗ ನಮ್ಗೆ ಫುಲ್ ಟೈಮ್ ಇತ್ತು, ಅದು 1 ವರ್ಷ ಫುಲ್ ಟೈಮ್. ಸೊ ಆವಾಗ ಇವರೆಲ್ಲ ನನಗೆ ಆತ್ಮೀಯರಾದರೂ ಗೆಳೆತನ ಆಯಿತು. ಸೊ ಇವರಲ್ಲಿ ಸಿನಿಮಾದಲ್ಲಿ ಈಗಿದ್ದಾರೆ ಅಂತಂದರೆ, ನನ್ನ ಪ್ರಕಾರ ಸೀತಾರಾಮ್ ಕಾರಂತ ನಿರ್ದೇಶನದಲ್ಲಿದ್ದಾನೆ, ಸಂಪತ್ ಕುಮಾರು ಆರ್ಟಿಸ್ಟ್ ಆಗಿದ್ದಾನೆ. ನಮ್ಮ ಜೊತೆಯಲ್ಲಿ ಬೆಳೆದವರಲ್ಲಿ ಇವರಿಬ್ಬರು ಈಗ ಇಂಡಸ್ಟ್ರಿಯಲ್ ಇದ್ದಾರೆ, ಇಂಪ್ರೂವ್ ಆಗಿ ಒಂದು ಒಳ್ಳೆ ಘಟನೆ. ನಿಮ್ಮ 10 ಜನದ ಬ್ಯಾಚ್ ಅಲ್ಲಿ ಇಬ್ಬರು ಈಗ ಅಲ್ಲಿದ್ದಾರೆ, ಇಬ್ಬರು ಅಲ್ಲಿದ್ದಾರೆ. ಬೇರೆ ಬೇರೆಯವ್ರು ನಿಮ್ಮ ಹಾಗೆ ಬೇರೆ ಬೇರೆ ಕಡೆಗಳು, ಬೇರೆ ಬೇರೆ ಕಡೆ ಅಂದರೆ ಕಲ್ತಿದ್ದೊಂದು ಕೆಲಸ ಒಂದು ಅಂತ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ನಾನು ಅಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಿಜವಾದ ಅದು ಟೆಕ್ನಿಕ್ ಏನು, ಶಾರ್ಟ್ಸ್ ಏನು, ಅಲ್ಲಿ ನನಗೆ ಆವಾಗ ನಾನು ಏನು ಸಿನಿಮಾಗಳು ನೋಡಿದ್ನೋ ಆವಾಗ ಇಲ್ಲಿನ ಟೆಕ್ನಿಕಲ್ ಇಟ್ಕೊಂಡು ಆವಾಗ ನಾನು ನೋಡಿದಂಥ ಸಿನಿಮಾಗಳನ್ನ ವಿಜುವಲೈಸ್ ಮಾಡೋಕ್ಕೆ ಶುರು ಮಾಡಿದೆ. ಹೀಗಾಗ್ತಾ ನನಗೆ ತುಂಬ ಇಷ್ಟ ಆಗಿದ್ದು ಭಾರತಿರಾಜ ನಿರ್ದೇಶನ, ಭಾರತಿರಾಜ ಚಿತ್ರ. ಆಮೇಲೆ ನಾನು ಯಾವ ಚಿತ್ರ ನೋಡೋಕ್ಕೋದ್ರೂ ಅದು ಎಂಥ ಕಳಪೆ ಕೆಟ್ಟ ಚಿತ್ರ ಆದ್ರೂ ಅದು ಭಾರತಿರಾಜ ನಿರ್ದೇಶನ ಮಾಡಿದರೆ ಹೇಗಿರುತ್ತೆ ಅಂತ ನಾನೇ ಕಲ್ಪನೆ ಮಾಡ್ತಾ ಇದ್ದೆ. ಹೀಗೆ ಕಲ್ಪನೆ ಮಾಡ್ತಾ ಇದ್ದೆ. ಹೀಗೆ ಮಾಡ್ತಾ ಇರುವಾಗ ಒಂದು 1984 ಇಸ್ವಿಯಲ್ಲಿ ನಾನು ನವರಂಗ್ ಥಿಯೇಟ್ರಲ್ಲಿ ಪಲ್ಲವಿ ಅನುಪಲ್ಲವಿ ಅಂತ ಒಂದು ಚಿತ್ರ ನೋಡಿದೆ. ಆ ಚಿತ್ರನ ನಾನು ಭಾರತಿರಾಜಗೆ ಡೈರೆಕ್ಷನ್ ಕಂಪೇರ್ ಮಾಡ್ತಾ ಇದ್ದೀನಿ, ನನಗೆ ಅದು ಕಂಪೇರ್ ಮಾಡೋಕ್ಕಾಗ್ತಾ ಇಲ್ಲ. ಈಗೂ ನಿರ್ದೇಶನ ಮಾಡ್ಬೋದಾ, ಈ ಥರನೂ ನಿರ್ದೇಶಕನ ಇರೋಕ್ಕೆ ಸಾಧ್ಯನಾ ಅನ್ನೋದು ನನಗೆ ಒಂಥರ ಇನ್ನೂ ಆಶ್ಚರ್ಯ ಅನ್ನಿಸ್ತು. ಸೊ ನಿಜವಾಗ್ಲೂ ನಾವು ಕೆಲಸ ಮಾಡಿದ್ರೆ ಇವ್ರ ಹತ್ರ ಕೆಲಸ ಮಾಡಬೇಕು ಅನ್ನೋದು ನನಗೆ ಅಲ್ಲಿ ಬೆಳೀತು. ಸೊ ಹೀಗೆ ನಾನು ಇನ್ಸ್ಟಿಟ್ಯೂಟಲ್ಲಿ ಇದ್ದಾಗ ನನಗೆ ಅಲ್ಲಿ ಸಿನಿಮಾ, ಅದು ಮಣಿರತ್ನಮ್ಮ ಅವರ ಮೊದಲನೇ ಸಿನಿಮಾ. ಹೌದು ಹೌದು, ಖಂಡಿತ ಕನ್ನಡದಲ್ಲೇ ಅವರು ಮೊದಲ ಬಾರಿ ನಿರ್ದೇಶಕ ಕ್ಯಾಪ್ ಧರಿಸಿದ್ದು. ಹೌದು. ನಿಮಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಯಾರು ಪ್ರಿನ್ಸಿಪಲ್ ಯಾರಾಗಿದ್ದರು ಆವಾಗ? ಆ ಪ್ರಿನ್ಸಿಪಲ್ಲು ಎಚ್ ಎಸ್ ಅನಂತ ಕೃಷ್ಣ ಅಂತ, ಅನಂತು ಅಂತ ಕರೀತಾರೆ. ಅವರು ಬಂದು ಮುದುಡಿದ ಅವರ ಅರಳಿತು ಬೆದರು ಬೊಂಬೆ ಚಿತ್ರದ ನಿರ್ಮಾಪಕರು. ಸೊ ಅವರು ಪ್ರಿನ್ಸಿಪಲ್ ಆಗಿದ್ದರು. ಬಟ್ ಆಗ ನಮ್ಮ MD ಬಂದು, ಅವರು ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್, ಅವರು ಈಗಿಲ್ಲ, ತೀರೋದ್ರು. ಅವರಿಗೆ ಬಂಗಾರಪ್ಪ ಅವರು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು. ಹೇಗೆ ಅಂತಂದರೆ 1965ನೇ ಇಸ್ವಿಯಲ್ಲಿ ಇವರ ಮ್ಯೂಸಿಕ್ ಆರ್ಕೆಸ್ಟ್ರಾದಲ್ಲಿ ಬಂಗಾರಪ್ಪ ಸಿಂಗರ್. ಸೊ ಅವಾಗಿಂದ ಅವರು ಕ್ಲೋಸ್ ಫ್ರೆಂಡ್. ಆಮೇಲೆ ಈಗ ನಮಗೆ ಇನ್ಸ್ಟಿಟ್ಯೂಟಲ್ಲಿ ಹೇಳ್ಕೊಡೋರು ಒಂದು ಮೈಮ್ ಬಗ್ಗೆ, ಅಂದರೆ ಮೂಕಾಭಿನಯ ಬಗ್ಗೆ, ಪ್ಲಸ್ ಒಂದು ಸ್ಕಿಟ್, ಈ ಡೈಲಾಗ್ ಇಲ್ಲದೆ ಒಂದು ಸ್ಕಿಟ್ ರೆಡಿ ಮಾಡಿ ಅಂತಂದರೆ ಆ ಸ್ಕಿಟ್ನ ನಾವು ಇಮಿಡಿಯೇಟ್ 5 ನಿಮಿಷದಲ್ಲಿ ರೆಡಿ ಮಾಡಬೇಕು. ಆದರೆ ಏನು ಡೈಲಾಗ್ ಎಲ್ಲ ಗಟ್ ಮಾಡೋಂಗಿಲ್ಲ, ಒಂದು ಸೀಕ್ವೆನ್ಸ್, ಅದಕ್ಕೊಂದು ಪ್ರಾರಂಭ, ಮಧ್ಯ, ಕೊನೆ. ಒಂದು ಪ್ರಾರಂಭ ಕೊನೆ ಇದ್ದರೆ ಸಾಕು, ಮಧ್ಯ ಆಟೋಮೆಟಿಕ್ಕಾಗಿ ಆಗಬಾರ್ದು. ಸೊ ಈ ಥರನ ನಾವು ಮಾಡಿಕೊಂಡು ಅದರಲ್ಲಿ ಬೆಸ್ಟನ್ನ ಸೆಲೆಕ್ಟ್ ಮಾಡಿ, ಬಂಗಾರಪ್ಪ ಅವರು ರೆಗ್ಯುಲರ್ ಆಗಿ ನಮ್ಮ ಶೂಟಿಂಗ್ ಬರ್ತಾಯಿದ್ರು. ಎಷ್ಟು ಗಂಟೆ ಬರ್ತಾಯಿದ್ರು ಅಂದರೆ ರಾತ್ರಿ 10 ಗಂಟೆಗೆ ಬರ್ತಾಯಿದ್ರು. ಅವ್ರದ್ದು ವೈಟ್ ಮಾರುತಿ ಕಾರು, Maruti 800 ವೈಟ್ ಕಾರು, ಅವರೇ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ರು. ಸೊ 10 ಗಂಟೆಗೆ ಬಂದರೆ ರಾತ್ರಿ 12:30 ತನಕ ಕೂತ್ಕೊಂಡು ನೋಡೋರು ನಮ್ಮ ಶೋನ. ಸೊ ಎಲ್ಲರಿಗೂ ಪರಿಚಯ ಮಾಡಿಸೋರು, ಅವರು ತುಂಬ ಲೈಕ್ ಮಾಡೋರು. ಅವಾಗ ತುಂಬ ಚೆನ್ನಾಗಿ ಮಾಡ್ತೀರಾ ನೀವು, ಹೇಳ್ತಾರೆ ಕಲೆ ಅಂತಕ್ಕಂಥದ್ದು ರಕ್ತಗತೆಯಿಂದ ಬರಬೇಕು ಅಂತ. ನೀವು ಬರೀ ಆಸಕ್ತಿ ವಯಸ್ಸು ಬಂದು ನೀವು ಇಷ್ಟು ಸ್ವಲ್ಪ ದಿನದಲ್ಲಿ ಪರ್ಫೆಕ್ಟ್ ಆಗಿದ್ದೀರಾ ಅಂತಂದರೆ, ಸೊ ಸಿನಿಮಾ ಇನ್ಸ್ಟಿಟ್ಯೂಟ್ ಬೆಲೆ ಏನು ಅನ್ನೋದು ನಮಗೆ ಈಗ ಅರ್ಥ ಆಗುತ್ತೆ. ನನಗೂ ಕಲೆಯಲ್ಲಿ ಭಾಳ ಆಸಕ್ತಿ, ನಾನು ಹಾಡು ಹೇಳ್ತೀನಿ, ಅದರಲ್ಲಿ ಇಂಟ್ರೆಸ್ಟ್ ಇದೆ. ನನ್ನ ಮಗ ವಸಂತ ಕುಮಾರ್,
ಅವನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸೇರಿಸಿದ್ದೀನಿ, ಓದ್ತಾ ಇದ್ದಾನೆ, ರಾಜ್ಕುಮಾರ್ ಮಗನೂ ಓದ್ತಾ ಇದ್ದಾರೆ ಅಂತ ಅವಾಗ 85ರಲ್ಲೇ ನಮಗೆ ಅವರು ವಿಷಯ ಹೇಳಿದವರು. ಅವಾಗ ಅವ್ರು ಪ್ರತಿದಿನ ಬರೋರು, ಅವರು ನಮಗೆ ಬಹಳ ಒಡನಾಟ ಆಗಿದ್ದರು. ಕೊನೆಗೆ ನಾನು ಸರ್ಟಿಫಿಕೇಟ್ ತೊಗೊಂಡಿದ್ದು ಜೀವರಾಜ್ ಆಳ್ವ ಅವ್ರ ಮೂಲಕ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಸೊ ಹೀಗೆ ಅಲ್ಲಿ ನಾವು ಕಲ್ತ್ಕೊಂಡು ಬಂದ್ವಿ ಸಿನಿಮಾ. ಅಲ್ಲಿ ನಿಮಗೆ ಹೇಳ್ಕೊಡೋದಕ್ಕೆ ಯಾರೆಲ್ಲ ಬರ್ತಾ ಇದ್ರು? ಹೇಳ್ಕೊಡೋಕ್ಕೆ ಒಬ್ಬರು ಬಿ ಆರ್ ಜಿ ರಾವ್ ಅಂತ ಡ್ರಾಮಾ ಆರ್ಟಿಸ್ಟು, ಅವ್ರು ಬರ್ತಾ ಇದ್ರು. ಆಮೇಲೆ ಗೀತಾಪ್ರಿಯ ಬರ್ತಾ ಇದ್ರು, ಗೀತಾಪ್ರಿಯ. ಆಮೇಲೆ ತುಂಬ ಜನ ಬರ್ತಾ ಇದ್ರು ಗೆಸ್ಟ್ ಲೆಕ್ಚರರ್ ಆಗಿ. ಗೆಸ್ಟ್ ಲೆಕ್ಚರರ್ ಗೀತಾಪ್ರಿಯ ಬಂದ್ಬಿಟ್ಟು ನನಗೆ ಬಹಳ ಅವ್ರು ಹೇಳಿದ್ದು ಇವ್ರ ಬಗ್ಗೆ, ಅಶೋಕ್ ಕುಮಾರ್ ಹಿಂದಿ ಆರ್ಟಿಸ್ಟ್, ಅವ್ರ ಬಗ್ಗೆ ಬಹಳ ಬಹಳ ಹೇಳ್ತಾ ಇದ್ರು ತುಂಬ ಗೀತಾಪ್ರಿಯ ಅವರು. ಅವರು ಈಗ ನಾವು ಆ್ಯಕ್ಟಿಂಗ್ ಅಂತಂದರೆ ನಾವೇನು ಸಾಮಾನ್ಯವಾಗಿ ಆಗ ನಾವು ತಿಳ್ಕೊಂಡಿದ್ದು ಮಿರರಲ್ಲಿ ನಾವು ನಮ್ಮ ಎಕ್ಸ್ಪ್ರೆಷನ್ನ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು. ಈ ಮಸಲ್ಸ್ಗೆ ಎಕ್ಸಸೈಸ್ ಮಾಡ್ತಾ ಇದ್ದಾರೆ ಅಂತೆ, ಅದು ಆ್ಯಕ್ಟಿಂಗ್ ಹೆಲ್ಪ್ ಆಗಬೇಕು ಅಂತ. ಇದೆಲ್ಲ ನಾವು ಕೇಳೇ ಇಲ್ಲ, ಅದು ಗೀತಾಪ್ರಿಯ ಮೂಲಕ ಕೇಳಿದ್ದು. ಅವ್ರಿಗೆ ಗೊತ್ತಿಲ್ಲ, ಅವರು ತಿಳ್ಕೊಂಡಿದ್ದು ಅಶೋಕ್ ಕುಮಾರ್ ಮೂಲಕ ಅಂತ. ಒಂದಿನ ಯಾವುದೋ ಒಂದು ಶೂಟಿಂಗಲ್ಲಿ ಇವರು ಹೋಟ್ಲಲ್ಲಿದ್ದಾಗ ಪಕ್ಕದ ರೂಮಲ್ಲಿ ಒಂಥರ ಅದು ಎಕ್ಸಸೈಸ್, ಮಸಲ್ಸ್ ಎಕ್ಸಸೈಸ್ ಅಂತ ಒಂಥರ ಮಾತಾಡೋರಂತೆ, ಕಿರ್ಚೋರ ಥರ ಶಬ್ದ ಬರ್ತಾ ಇದ್ದಂತೆ. ಇವ್ರು ಹೋಗಿ ಕೇಳ್ತಾರೆ ಏನಂದರೆ ಇದು ನನ್ನ ಆ್ಯಕ್ಟಿಂಗ್ ಎಕ್ಸಸೈಸ್ಗೆ ಮಸಲ್ಸ್ ಎಕ್ಸಸೈಸ್ ಮಾಡ್ತೀನಿ ಅಂತ, ಮಸಲ್ಸ್ಗೆ ಎಕ್ಸಸೈಸ್ ಕೊಡ್ತಾ ಇದ್ದಾರೆ ಅಂತ. ಈ ಎಕ್ಸಸೈಸ್ ಮಾಡಿದ್ರೆ ನಾವು ಎಲ್ಲ ಥರ ಎಕ್ಸ್ಪ್ರೆಷನ್ಗೂ ಮಸಲ್ಸ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ. ಇವೆಲ್ಲ ನಮಗೆ ಗೊತ್ತಿಲ್ಲ, ಇದು ನನಗೆ ಗೀತಾಪ್ರಿಯ ಹೇಳಿದ್ದು. ಸೊ ಹಾಗೆ ಆಮೇಲೆ ಕ್ಯಾಮ್ರಾಮ್ಯಾನ್ ಪಿ ಎಸ್ ಪ್ರಕಾಶ್ ಇವ್ರು ಬರ್ತಾ ಇದ್ರು, ಬಂದಿದ್ದಾರೆ ತುಂಬ ಜನ ಬಂದಿದ್ದಾರೆ. ಎಷ್ಟು ವರ್ಷದ ಕೋರ್ಸ್ ಇದು? ಇದು ಒಂದು ವರ್ಷ. ಒಂದು ವರ್ಷ ಒಂದು ವರ್ಷ ಅಲ್ಲಿ ಕೋರ್ಸ್ ಮುಗಿದಿದ ತಕ್ಷಣವೇ ನನಗೆ ಅವ್ರ ಸ್ವಂತ ಪಿಕ್ಚರ್, ಒಂದು ನಮ್ಮ ಪ್ರಿನ್ಸಿಪಾಲ್ ಅವರು ಅನಂತ್ ಅವರು ಪ್ರೇಮ ಬಂಧನ ಅಂತ ಸಿನಿಮಾ ಮಾಡಿದ್ರು, ಆ ಚಿತ್ರಕ್ಕೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ. ಅದು ಶ್ರೀನಾಥ್ ನಾಯಕ, ಆರತಿ ನಾಯಕಿ, ಆಮೇಲೆ ಬಾಲಕೃಷ್ಣ, ಜಯ ಜಗದೀಶ್, ಪ್ರಮೀಳಾ ಜೋಶಿ, ಶಿವರಾಮ್ ಇವರೆಲ್ಲರೂ ಇದ್ದರು. ಸೊ ಗೂಂಡ್ಯ ಫಾರೆಸ್ಟಲ್ಲಿ ಶೂಟಿಂಗು, ಅಲ್ಲಿ ಹೋಗಿದ್ವಿ. ಸೊ ಅದು ನಾನು ಮಾಡಿದಂಥ ಮೊದಲನೇ ಚಿತ್ರ ಅಸ್ಟೆಂಟ್. ಇವತ್ತು ಆ ಚಿತ್ರದ ನಿರ್ಮಾಪಕ ನಿರ್ದೇಶಕ ಯಾರೂ ಇಲ್ಲ. ಇಲ್ಲತ್ತು ಆ ಚಿತ್ರ ಅರ್ಧಕ್ಕೆ ನಿಂತೋಯ್ತು, ಅರ್ಧಕ್ಕೆ ನಿಂತೋಯ್ತು, ಅದು ಆಗಲಿಲ್ಲ. ಸೊ ಇದು ನನ್ನ ಮೊದಲನೇ ಫೈಲಿಯರ್ ಅಲ್ಲಿ. ಅದಾದಮೇಲೆ ಎರಡನೇದು ಪ್ರೇಮದ ಉಯ್ಯಾಲೆ, ಅಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಮುಗಿದು ಸರ್ಟಿಫಿಕೇಟ್ ತೊಗೊಂಡು ಹೊರಗೆ ಬರುವಾಗಲೇ ಪ್ರೇಮದ ಉಯ್ಯಾಲೆ ಪಿಕ್ಚರು ಸ್ಟಾರ್ಟ್ ಮಾಡಿದ್ರು. ನೀವು ನಂಬ್ತಿರ ಬಿಡ್ತೀರ, ಆ ಸಿನಿಮಾಗೆ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ. 2 ವರ್ಷ ಅಂದರೆ ಬೆಳಗ್ಗೆ 6ರಿಂದ ರಾತ್ರಿ 12:30 ತನಕ. ಆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದವ ನಾನೊಬ್ಬನೇ. ಎಲ್ಲ ಡಿಪಾರ್ಟ್ಮೆಂಟ್, ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಆಗಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಸ್ಟೋರಿ ಸ್ಕ್ರಿಪ್ಟ್ ರೈಟಿಂಗು ಎಲ್ಲದರಲ್ಲೂ. ಬೆಳಗ್ಗೆ ಅವ್ರು 1 ರೂಪಾಯಿ ನನಗೆ ರೆಮ್ಯುನರೇಷನ್ ಕೊಟ್ಟಿಲ್ಲ. ಇದುವರೆಗೂ ಸಿನಿಮಾದವರು ಯಾರೂ ನನಗೆ ದುಡ್ಡು ಕೊಟ್ಟಿಲ್ಲ, ಒಬ್ಬರು 1 ರೂಪಾಯಿ ಕೊಟ್ಟಿಲ್ಲ. ನಾನೇ ನನ್ನ ಬಸ್ ಚಾರ್ಜ್ ಇಟ್ಕೊಂಡು ಹೋಗಬೇಕು, ಊಟ ತಿಂಡಿನೂ ನನ್ನ ದುಡ್ಡಲ್ಲೇ ನಾನು ತಿನ್ನಬೇಕು, ಕೆಲಸ ಮಾತ್ರ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12:30 ತನಕ ಮಾಡಬೇಕು. ಸೊ 2 ವರ್ಷ ಕೆಲಸ ಮಾಡಿದ್ದೀನಿ ಆ ಪಿಕ್ಚರ್ಗೆ. ಕೆಲಸ ಮಾಡಿ ಕೊನೆಗೆ ಅವರು ದುಡ್ಡಿಲ್ಲದೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸಿನಿಮಾನ. ಮಾಡಿದ್ಮೇಲೆ ಅವ್ರು ಇವ್ರ ಹತ್ರ ಸಾಲ ತೊಗೊಳ್ಳೋದು, ಯಾರು ಎಷ್ಟು ದುಡ್ಡು ಕೊಡ್ತಾರೋ ಅಷ್ಟು ಪೋರ್ಷನ್ ಮಾಡೋದು, ಮತ್ತು ಸಾಲ ಕೇಳೋದು. ಹಿಂಗೆ ಬೇರೆಯವ್ರ ದುಡ್ಡಲ್ಲೇ, ಅವ್ರ ಹತ್ರ 1 ಪೈಸ ಇಲ್ಲದೆ ಬೇರೆಯವ್ರ ದುಡ್ಡಲ್ಲೇ ಸಿನಿಮಾ ಮಾಡೋದು. ಕೊನೆಗೆ ಹೇಗಾಗೋ ಮಾಡಿ ಅದು ಪ್ರೇಮೋದಯಲ್ಲೇ ಮುಗಿಸಿದ್ರು. ನೋಡಿ, ಆವಾಗ ನಾನು ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು. ಒಂದು ಪಿಕ್ಚರ್ ಅಸಿಸ್ಟೆಂಟ್ ಮಾಡಿದ್ದು, ನೆಕ್ಸ್ಟ್ ಪಿಕ್ಚರ್ ಅಸೋಸಿಯೇಟ್ ಅಂದರೆ ಡೈರೆಕ್ಟಿಂಗ್ ನೆಕ್ಸ್ಟ್. ಆ ಪಿಕ್ಚರಲ್ಲಿ ಎಲ್ಲ ನಾನೇ ಕೆಲಸ ಮಾಡ್ತಾ ಇದ್ದೆ. ಬಿ ಎಸ್ ಶಾಸ್ತ್ರಿ ಕ್ಯಾಮ್ರಾಮ್ಯಾನ್ ಆ ಪಿಕ್ಚರ್. ಎರಡು ಆವಾಗ ನಾನು ಸೇರಿದಾಗ ನಮ್ಮ ಇನ್ಸ್ಟಿಟ್ಯೂಟ್ ಹುಡುಗರೆಲ್ಲ ಅವ್ರಿಗೆ ಚಾನ್ಸ್ ಬೇಕು ಅಂತ ಬರೋರು. ಇದರಲ್ಲಿ ಚಾನ್ಸ್ ಕೇಳ್ಕೊಂಬಂದಿದ್ರಲ್ಲಿ ಸಂಪತ್ ಕುಮಾರ್ ಒಬ್ಬ. ಹೇಗಿದೆ, ಅವಾಗ ನಾನು ಅಸೋಸಿಯೇಟ್ ಡೈರೆಕ್ಟ್ರು, ಆ ಸಂಪತ್ ಕುಮಾರ್ ಆ್ಯಕ್ಟಿಂಗ್ ಚಾನ್ಸ್ ಕೇಳ್ಕೊಂಡ್ರು. ನಾನು ಹೇಳಿದೆ, ಅಲ್ಲಪ್ಪ ಅವನಿಗೂ ವಿದ್ಯಾರ್ಥಿನೇ, ಅವನಿಗೂ ಅದೇ ಪ್ರಿನ್ಸಿಪಾಲೇ, ನನಗೂ ಪ್ರಿನ್ಸಿಪಾಲೇ. ಅವ್ರು ಇಲ್ಲ, ಯಾವುದೂ ರೂಲ್ ಇಲ್ಲ, ಚಾನ್ಸ್ ಇಲ್ಲಪ್ಪ, ನೀನು ವೆಯ್ಟ್ ಮಾಡಬೇಡ ಅಂತ. ಪಾಪ ಬೆಳಗ್ಗೆಯಿಂದ ಸಂಜೆ ತನಕ 5 ಗಂಟೆ 6 ಗಂಟೆ ತನಕ ಅಲ್ಲಿ ಶೂಟಿಂಗ್, ಒಂದು ಸ್ಪಾಟ್ ಮನೆಯಲ್ಲಿ ಪೀನಿಯಾದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಅಲ್ಲಿ ಬಂದು ನಿಂತ್ಕೊಂಡಿದ್ದ, ದಯವಿಟ್ಟು ನಿಲ್ಬೇಡಪ್ಪ, ಇಲ್ಲ ಚಾನ್ಸ್ ಇಲ್ಲ ಅಂತ. ಸರಿ ಆಯಿತು ಅಂತ ಅವನು ಹೊರಟುಬಿಟ್ಟ, ಆಮೇಲೆ ಬರಲಿಲ್ಲ. ಇವತ್ತು ಅವನು ಒಳ್ಳೆ ಪೊಸಿಷನಲ್ಲಿದ್ದಾನೆ, ನಾನೇನೂ ಇಲ್ಲ ಇಂಡಸ್ಟ್ರಿಲಿ. ಬಟ್ ಕಾಲ ಹೆಂಗೆ
ಇದು ಸುತ್ತುತ್ತೆ ಅಂತ. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಕೆಲವರನ್ನು ಮಾತ್ರ ಉಳಿಸ್ಕೊಳುತ್ತೆ ಅಂತ ಒಂದು ಮಾತಿದೆ. ಹೌದು. ಹಾಗೆ ನೀವು ನಿಮ್ಮ ಆಸಕ್ತಿಗೋಸ್ಕರ ಸಿನಿಮಾ ರಂಗಕ್ಕೆ ಹೋದ್ರಿ, ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರ್ಕೊಂಡ್ರಿ, ವಿದ್ಯುಕ್ತವಾಗಿ ಅದನ್ನ ಕಲ್ತ್ರಿ, ಕಲ್ತ ಮೇಲೆ ಮತ್ತೆ ನೀವು ಪ್ರಯತ್ನ ಕೂಡ ಮಾಡಿದ್ರಿ, ಅಸೋಸಿಯೇಟ್ ಆದ್ರಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರಿ, ಸಿನಿಮಾ ಅಸಿಸ್ಟೆಂಟ್ ಮಾಡಿದೆ, ಆಮೇಲೆ ಎರಡು ಮೂರು ಪಿಕ್ಚರ್ ಅಸೋಸಿಯೇಟ್. ಅದು ಪ್ರೇಮದ ಉಯ್ಯಾಲೆ ರಿಲೀಸ್ ಆಯ್ತಾ? ರಿಲೀಸ್ ಆಯಿತು. ಅದೇನಾಯಿತು, ಇವ್ರಿಗೆ ಇವ್ರ ಹತ್ರ ದುಡ್ಡು ಇರಲಿಲ್ಲ, ಹೆಂಗೋ ಫಿಲ್ಮ್ ಮುಗಿಸ್ಬಿಟ್ರು, ಎಡಿಟಿಂಗು ಡಬ್ಬಿಂಗ್ ಎಲ್ಲ ಮಾಡಿಬಿಟ್ರು. ಅದು 16mm ತೆಗೆದಿದ್ದದು, ಬ್ಲೋ ಅಪ್ ಮಾಡಿದ್ದು. ಬ್ಲೋ ಅಪ್ ಮಾಡಿದ್ದು ಮಾಡಿದ್ದು ಅದು ಏನಂದ್ರೆ ಪ್ರತಿಯೊಂದು ಶಾರ್ಟ್ನು 16mm ಮೈಂಡಲ್ಲಿ ಇಟ್ಕೊಂಡೇ ಶಾರ್ಟ್ ತೆಗಿಬೇಕು. ಈಗ ಕ್ಲೋಸಪ್ ಅಂದರೆ ಇಲ್ಲಿ ತನಕ ಕ್ಲೋಸಪ್ ಬರುತ್ತೆ, ಆದರೆ 16mm ತೆಗಿಬೇಕು ಅಂದ್ರೆ ನಾವು ಇಲ್ಲಿಗೆ ಇಟ್ಟು ತೆಗಿಬೇಕಾಗುತ್ತೆ, ಯಾಕಂದ್ರೆ ಬ್ಲೋ ಅಪ್ ಮಾಡುವಾಗ ಅದು ಚೇಂಜ್ ಆಗುತ್ತೆ. ಬಟ್ ಅಷ್ಟು ಕ್ಲಾರಿಟಿ ಬರಲ್ಲ, 35mm ಬರೋಷ್ಟು ಕ್ಲಾರಿಟಿ ಸಿಗಲ್ಲ, ಬರಲ್ಲ. ಏನೇ ಫೋಟೋಗ್ರಫಿ ಚೆನ್ನಾಗಿ ಮಾಡಿದ್ರು ಕೂಡ. ಸೊ ಅದು 16mm ಅಲ್ಲಿ ಮಾಡಿ ಆ ಪಿಕ್ಚರ್ ಮುಗೀತು, ಇವ್ರಿಗೆ ರಿಲೀಸ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ಯಾರೋ ಬಾಂಬೆಯಿಂದ ಮಾರ್ವಾಡಿ ಪಿಕ್ಚರ್ ರಿಲೀಸ್ ಮಾಡ್ದ, ಅಂದರೆ ಅವನು ಪರ್ಚೇಸ್ ಮಾಡಿಕೊಂಡ. ಎಷ್ಟಕ್ಕೆ ಅಂದರೆ 600,000. ಇವರು ಫುಲ್ ಪಿಕ್ಚರ್ ಮಾಡಿದ್ದ, ಅದರಲ್ಲಿ ನಂದು ಶೇರ್ ಎಷ್ಟು ಗೊತ್ತಾ? 2,000 ರೂಪಾಯಿ. ಒಂದಿನ ಶೂಟಿಂಗ್ 2,000 ರೂಪಾಯಿ ನಡೀತಾ ಇತ್ತು. ಒಂದಿನ ದುಡ್ಡಿಲ್ಲ ಅಂದಾಗ ಶ್ರೀನಿವಾಸ್ ಏನಾದರೂ ಮಾಡು, ನಾಳೆ ಶೂಟಿಂಗ್ ಮಾಡಬೇಕು, ದುಡ್ಡಿಲ್ಲ ಅಂದಾಗ ಸರಿ ನಾವು ನಮ್ಮ ಪರ್ಚೇಸ್ ಹೋಗ್ಬಿಟ್ಟು ಒಂದು 2,000 ಇದ್ರೆ ಕೊಡಿ ಅಂತ ಹೇಳಿ, ಅವ್ರು ಆಯಿತು ನನ್ನ ನಾಳೆ ಕೊಡ್ತೀನಿ ಅಂತ ಹೇಳಿ, ಕೊನೆಗೆ ಆ 2,000 ಇಟ್ಟು ಒಂದಿನ ಶೂಟಿಂಗ್. ಹೀರೋ ಯಾರಪ್ಪ ಅಂದರೆ ವಿಜಯ್ ಕಾಶಿ ಹೀರೋ, ರೂಪಾ ಚಕ್ರವರ್ತಿ ಹೀರೋಯಿನ್ ಆ ಚಿತ್ರ. ಕೊನೆಗೆ ಆ ಚಿತ್ರ ಮುಗಿಸ್ಬಿಟ್ಟು ಮಾರ್ವಾಡಿಗೆ ಬಾಂಬೆ ಮಾರ್ವಾಡಿಗೆ ಸೇಲ್ ಮಾಡಿಬಿಟ್ರು. ಬಟ್ ನಾನು ಎಲ್ಲರ ಹತ್ರ ಹೇಳ್ಕೊಂಬಿಟ್ಟೆ, ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೀನಿ, ಅದರಲ್ಲಿ ಒಂದು ಫಿಲ್ಮ್ ಸೀನ್ ಆ್ಯಕ್ಟಿವ್ ಮಾಡಿದ್ದೀನಿ. ಅಂದರೆ ಈ ಹೀರೋ ಹೀರೋಯಿನ್ಗೆ ಮದುವೆಗೆ ಫಿಕ್ಸ್ ಮಾಡೋ ಪುರೋಹಿತ ನಾನೇ ಅದರಲ್ಲಿ. ಆ್ಯಕ್ಟಿಂಗು ಆಯಿತು, ಒಂದು ಕಡೆ ಒಂದು ದಿವಸದ ನಿರ್ಮಾಪಕರು ಆದರೆ. ಬಟ್ ಏನಪ್ಪ ಅಂದರೆ ನಾನು ಎಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಬಂತು ಅಂದರೆ, ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ ಅಂತ ಎಲ್ಲರಿಗೂ ಹೇಳಿಬಿಟ್ಟಿದ್ದೀನಿ. ಆ ಹೇಳಿದ್ದಕ್ಕೆ ಬಹಳ ಪಶ್ಚಾತ್ತಾಪ ಪಟ್ಟೆ ನಾನು. ಆಮೇಲೆ ಹೇಗೆ ಅಂತಂದರೆ, ಆ ಚಿತ್ರ ತಗೊಂಡಲ್ಲ ಯಾರು ಬಾಂಬೆ ಮಾರ್ವಾಡಿ, ಅವನು ಏನು ಮಾಡ್ದ, ಆ ಚಿತ್ರ ಓಡಲ್ಲ ಅಂತ ಅವನಿಗೆ ಗೊತ್ತು. ಈ ಕೆಲವೊಂದು ಬ್ಲೂ ಫಿಲ್ಮ್ನ ಮಧ್ಯ ಮಧ್ಯ ಸೇರಿಸಿ ಪಿಕ್ಚರ್ನ ರಿಲೀಸ್ ಮಾಡಿದ್ದಾನೆ. ಅಂದರೆ ಬ್ಲೂ ಫಿಲ್ಮ್ ನೋಡೋಕ್ಕೋಸ್ಕರ ಜನ ಬರ್ತಾರೆ ಬರಂತೆ. ಹೌದು, ಆ ಟೈಮಲ್ಲಿ ಇದ್ದಿತ್ತು, ಅದಿತ್ತು ಇತ್ತು ಇತ್ತು ಆ ಪೀರಿಯಡಲ್ಲಿ. ಅಂದರೆ ಅಪೇರಾ ಥಿಯೇಟ್ರಲ್ಲಿ 90 ಸಿನಿಮಾಗಳು ಬಿಡ್ತಾರೆ. ಹೌದು ಹೌದು ಹೌದು, 90ರಲ್ಲಿ ಇದು ನಾನು ಹೇಳ್ತಾ ಇರೋದು. ಇದು 85ರಲ್ಲಿ ಪ್ರಾರಂಭ ಮಾಡಿದ್ದು, 87ರಲ್ಲಿ ಮುಗಿಸಿದ್ದು, 90ರಲ್ಲಿ ರಿಲೀಸ್, 91ರಲ್ಲಿ ರಿಲೀಸ್ ಆಯಿತು. ಕೊನೆಗೆ ನಾನು ಮಾಡಿದ್ದೀನಿ ತಂದುಬಿಟ್ಟು ನಾನು ನಮ್ಮ ತಾಯಿನ ಕರ್ಕೊಂಡು ಆ ಪಿಕ್ಚರ್ಗೆ ಹೋದೆ. ಆಮೇಲೆ ನಮ್ಮ ತಾಯಿಯರು ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿ, ಅವರೆಲ್ಲ ಹೆಂಗಸರು ಅವ್ರ ಮಕ್ಕಳು ಎಲ್ಲ, ಅವ್ರು ಬರುವಾಗ ಹೇಳಿದ್ರು ಪಿಕ್ಚರ್ ನಾವು ನೋಡ್ಬೋದಲ್ಲೇ, ನೋಡಂಗಿದೆ ರೀ, ನಾನು ಫಿಲ್ಮ್ ಫುಲ್ ನಾನೇ ಮಾಡಿದ್ದೀನಿ ರೀ, ನೀವು ಫ್ಯಾಮಿಲಿ ನೋಡುವಂಥ ಪಿಕ್ಚರ್ ಅಂತ ಹಂಗೆ ಹೇಳಿ ಅವ್ರನ್ನ ಕರ್ಕೊಂಡು ಹೋದೆ. ಎಲ್ಲಿ? ನಮ್ಮ ಮನೆ ಆಗಿದ್ದು ಸುಬ್ರಹ್ಮಣ್ಯ ನಗರ, ಅದು ಸೆಂಟ್ರಲ್ ಥಿಯೇಟರ್. ಸೆಂಟ್ರಲ್ ಥಿಯೇಟರ್ ಹತ್ರ ಹೋದ್ವಿ. ಆಮೇಲೆ ನೋಡಿದ್ರೆ ಇಡೀ ಥಿಯೇಟ್ರಲ್ಲಿ ಬರೀ ಗಂಡಸ್ರೆ ಹೊರಗಡೆ. ಅವ್ರಿಗೆ ಭಯ ಆಯಿತು, ಶ್ರೀನಿವಾಸ್ ಇದು ಏನು ನೀನು ಹಿಂಗೆ ಹೇಳ್ತಾ ಇದ್ದೆ, ಇಲ್ಲಿ ಒಬ್ಬರು ಲೇಡೀಸ್ ಕಾಣಿಸ್ತಾ ಇಲ್ಲ ಥಿಯೇಟ್ರಲ್ಲಿ. ಇಲ್ಲ ಇಲ್ಲ ಇಲ್ಲ, ಪಿಕ್ಚರಲ್ಲಿ ಅಂಥದ್ದೇನೂ ಇರಲ್ಲ, ನೀವು ಧೈರ್ಯವಾಗಿ ಬನ್ನಿ ಅಂತ. ಆಮೇಲೆ ಏನು ಮಾಡಿಬಿಟ್ರು, ಸರಿ ನಾವು ಬೇಕಾದ್ರೆ ನೋಡ್ತೀವಿ, ನಮ್ಮ ಮಗಳನ್ನ ಕಳಿಸ್ಬಿಡ್ತೀವಿ ಅಂತ. ಅವರಿಬ್ಬರು ಹೆಣ್ಮಕ್ಳಿದ್ರು, ಹೆಣ್ಮಕ್ಳನ್ನ ಕಳಿಸ್ಬಿಟ್ರು, ಓಹೋ ನೀವು ಮನೆಗೆ ಹೋಗಿ ಅಂತ. ಅವ್ರು ಬಂದು ಕೂತ್ಕೊಂಡು ನೋಡ್ತಾರೆ, ಅಲ್ಲಿ ಯಾವುದೋ ಒಂದು ಸೆಕ್ಸ್ ಸೀನ್ ಬರ್ತಾ ಇದೆ, ಅವ್ರು ಎದ್ದೋಗ್ಬಿಟ್ರು, ನಮ್ಮ ತಾಯಿನೂ ಎದ್ದೋದ್ರು. ನಾನೊಬ್ಬನೇ ಕೂತ್ಕೊಂಡು ನೋಡಿದೆ. ಯಾಕೆ ನೋಡಿದೆ ಅಂದರೆ, ಅಲ್ಲಿ ನನ್ನ ಸೀನ್ ಏನು ನಾನು ಮಾಡಿದ್ದೀನಿ, ಆ್ಯಕ್ಟ್ ಮಾಡಿದ್ದೀನಿ ಅಂತ ನೋಡಬೇಕಾಗಿತ್ತು. ಅಂದರೆ ಎಂಥ ಒಂದು ಮುಜುಗರ ಪರಿಸ್ಥಿತಿ ಅಂತಂದರೆ, ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ, ಆ ಮಟ್ಟಕ್ಕೆ ಕೆಡಿಸ್ಬಿಟ್ಟಿದ್ರು. ಅಂದ್ರೆ ಒಳ್ಳೆ ಚಿತ್ರ ಅನ್ನೋ ನಾನು ಹೇಳಕ್ಕೆ ಬರಲ್ಲ, ಖಂಡಿತ ಇದೇನು ಏನಾದರೂ ಆಗಲಿ ಆ ಥರದ್ದೇನು ನೀವು ತೆಗೆದಿರಲಿಲ್ಲ. ಅವರು ಒಂದು ನಾಲ್ಕು, ನಾವೇನು ತೆಗೆದಿಲ್ಲ, ಪಿಕ್ಚರಲ್ಲಿ ನಾವು ಶೂಟ್ ಏನು ಮಾಡಿಲ್ಲ, ಅದು ಯು ಸರ್ಟಿಫಿಕೇಟ್ ಸಿನಿಮಾನೇ ನಾವು ಮಾಡಿದ್ವಿ. ಇದು ಪರ್ಚೇಸ್ ಮಾಡಿದವರು ಅವ್ರ ದುಡ್ಡಿಗೋಸ್ಕರ. ಹೌದೌದು, ಅವ್ರು ಯಾವ್ದಾವುದೋ ಇಂಗ್ಲಿಷ್ ಫಿಲ್ಮ್ದು, ಮಲಯಾಳಂ ಫಿಲ್ಮ್ ಯಾವ್ದಾವುದೋ ಬಿಟ್ನ, ಮಲಯಾಳಂ ಫಿಲಮ್ನವರು ಬೇರೆ ಪಿಕ್ಚರ್ಗಳದ್ದು ಇಂಗ್ಲಿಷ್ ನೋಡಿ ತೆಗೆದು ಹಾಕಿ ಅಪೇರಾದಲ್ಲಿ ರಿಲೀಸ್ ಮಾಡಿ ನೋಡಿ. ನಾನು ಮಾಡಿದ್ರಲ್ಲಿ ರಿಲೀಸ್ ಆಗಿದ್ದದು ಅವಾಗ, ಆದ್ರೆ ಅದು ನಂದು ಅಂತ ಹೇಳ್ಕೊಳಕ್ಕಾಗದೆ ಇರ ಪರಿಸ್ಥಿತಿ. ಕೊನೆಗೆ ನನಗೆ ಬಹಳ ಪಶ್ಚಾತ್ತಾಪ ಆಯಿತು, ಏನು ಮಾಡೋದು, ಲೈಫಲ್ಲಿ ಇದನ್ನು ಫೇಸ್ ಮಾಡಬೇಕು ಅಂತ ಹೇಳಿ ಕೊನೆಗೆ ಅದು. ಆವಾಗ ಆ ಚಿತ್ರ ಮಾಡುವಾಗ ಇನ್ನೊಂದು ಹೇಳಬೇಕು, ನನಗೆ ಸುರೇಶ್ ಅರಸ್ ಅವರ ಒಡನಾಟ ಸಿಕ್ತು. ಹೇಗೆ ಅಂದರೆ, ಆ ಚಿತ್ರದ ಎಡಿಟರ್ ಅವರೇ, ಫುಲ್ ಎಡಿಟಿಂಗ್ ನಾನೇ ಕೂತ್ಕೊಂಡು ಮಾತಾಡಿದ್ದು. ಡೈರೆಕ್ಟ್ರು ಒಂದು ದಿನವೂ ಬರಲಿಲ್ಲ ಎಡಿಟಿಂಗ್ ಟೇಬಲ್, ಒಂದು ದಿನವೂ ಬಂದಿಲ್ಲ. ಶ್ರೀನಿವಾಸ್ ನೀನು ಮಾಡಿಬಿಡು, ಎಲ್ಲ ನಾನೇ ಮಾಡಬೇಕು.
ಅಲ್ಲಿ ಅವಾಗೆಲ್ಲ ಕಚ್ಚಾ ಫಿಲಮ್ ಇದ್ದಿದ್ದು. ಹೌದು, ಕಚ್ಚಾ ಫಿಲಮ್ ಫಿಲಮಲ್ಲೇ ಎಲ್ಲ ಫಿಲಮಲ್ಲೇ ಮಾಡಿತ್ತು. ಸೊ ಅವಾಗ ನನಗೆ ನನಗೂ ಸುರೇಶ್ ಅರಸವ್ರಿಗೂ ತುಂಬ ಒಡನಾಟ ಬೆಳೆಯಿತು, ತುಂಬ ಆತ್ಮೀಯವಾಗಿ ಆಗಿ. ಎಷ್ಟು ಆತ್ಮೀಯತೆ ಅಂದರೆ ಭಾಳ ಕ್ಲೋಸ್ ಫ್ರೆಂಡ್ ಆಗಿಬಿಟ್ವಿ ನಾವು. ಯಾಕಂದರೆ ನಾನೇ ಕೆಲಸ ಮಾಡ್ತಾ ಇದ್ದೆ, ಸೊ ಪ್ರತಿಯೊಂದು ನಾನೇ ಹೇಳ್ತಾ ಇದ್ದೆ, ಸೊ ಫುಲ್ಲು ಎಡಿಟಿಂಗಲ್ಲಿ ನಾನೇ ಇದ್ದೆ. ಆಗ ಅವರಿಗೆ 91ನೇ ಇಸಿವಿಯಲ್ಲಿ ಇದು ಅವರಿಗೆ ಅವಕಾಶ ಸಿಕ್ತು, ದಳಪತಿ ಮಣಿರತ್ನಂ ಹತ್ರ. ಆವಾಗ ನನಗೆ ಆಯಿತು, ಓ ನನಗೊಂದು ರೂಟ್ ಚಾನಲ್ ಸಿಕ್ತಪ್ಪ ಮಣಿರತ್ನಂ ಹತ್ರ ಹೋಗೋಕ್ಕೆ ಅಂತಂದ್ಬಿಟ್ಟು. ಪಲ್ಲವಿ ಅನುಪಲ್ಲವಿ ನೋಡಿದಾಗ ನೋಡಿದ್ರಲ್ಲ, ಅವಾಗಲೇ ಇತ್ತು ಮಾಡಿದ್ರೆ ನಾನು ಇವ್ರ ಹತ್ರನೇ ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು. ಆಮೇಲೆ ಸರಿ, ನನಗೊಂದು ಚಾನಲ್ ಸಿಕ್ತು, ಅದು ನನ್ನ ಕ್ಲೋಸ್ ಫ್ರೆಂಡೇ ಅಲ್ಲಿ ಅವ್ರ ಫಿಲ್ಮ್ನಲ್ಲಿ ಕೆಲಸ ಮಾಡುವಾಗ ಇದಕ್ಕಿಂತ ನನಗೆ ಇನ್ನೇನು ಬೇಕು ಅನ್ನೋದು ನನ್ನ ಮನಸ್ಸಿಗೆ ಬಂತು. ಆಮೇಲೆ ನಾನೇನು ಮಾಡಿದೆ, ಸುರೇಶ್ ಸರ್ ಹೇಳಿದೆ, ಸರ್ ದಯವಿಟ್ಟು ನನಗೆ ನನ್ನ ಇಂಟ್ರೆಸ್ಟ್ ನಿಮಗೆ ಗೊತ್ತು, ನನ್ನ ಬಗ್ಗೆನೂ ನಿಮಗೆ ಗೊತ್ತು, ನಾನು ಹೇಳಬೇಕಾಗಿಲ್ಲ, ನೀವು ಹೇಗಾದರೂ ಮಣಿರತ್ನಂ ಹತ್ರ ಮಾತಾಡಿ ನನಗೆ ಅಸ್ಟೆಂಟ್ ಕೆಲಸ ಕೊಡಿಸ್ಬಿಡಿ. ಅವಾಗ ನಾನು ಡಿಪಾರ್ಟ್ಮೆಂಟ್ ಕೆಲಸವಿದೆ, ಜಾಯ್ನ್ ಆಗಿದ್ದೆ, ಕೆಲಸದಲ್ಲಿದ್ದೆ. ಅವ್ರ ಹತ್ರ ಕೆಲಸ ಸಿಗುತ್ತೆ ಅಂದರೆ ನನ್ನ ಕೆಲಸ ಬಿಡಕ್ಕೆ ರೆಡಿ, ಹೀಗೆ ಹೇಳಿಬಿಟ್ಟೆ, ನನ್ನ ಕೆಲಸ ಬಿಡಕ್ಕೆ ರೆಡಿ, ದಯವಿಟ್ಟು ಮಾತಾಡಿ ಅಂದರು. ಸರಿ ಮಾತಾಡ್ತೀನಿ ಶ್ರೀನಿವಾಸ, ನಾನು ನೋಡಿ ಮಾತಾಡ್ತೀನಿ ಮಾತಾಡ್ತೀನಿ ಅಂತಂದರು. ಆಮೇಲೆ ಒಂದು ಸ್ವಲ್ಪ ದಿನ ಆಗಿ ಅವರು ಒಡನಾಟನೇ ಸಿಕ್ಕಲಿಲ್ಲ ನನಗೆ, ಸಿಕ್ಕಲಿಲ್ಲ ಅಂತಂದರೆ ಅವ್ರು ಮೀಟ್ ಮಾಡೋಕ್ಕೆ ಆವಾಗೆಲ್ಲ ಮೊಬೈಲ್ ಇರಲಿಲ್ಲ, ಮೊಬೈಲ್ ಫೆಸಿಲಿಟಿ ಇರಲಿಲ್ಲ. ಒಂದು ಅವ್ರು ನಾನು ನೋಡೋಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲ ಅವ್ರು ನಾನು ನೋಡೋಕ್ಕೆ ಬರಬೇಕಾಗಿತ್ತು, ಅಷ್ಟು ಬಿಟ್ಟರೆ ಬೇರೆ ಇರಲಿಲ್ಲ.